ಅಭಿಯಾನ ಕನ್ನಡ ವೀಕ್ಷಕರ ಇವತ್ತಿನ ಸಂಜೆಯ ಮುಖ್ಯ ಸುದ್ದಿಗೆ ಸ್ವಾಗತ. ಇವತ್ತು ನಾವು ನಮ್ಮ ಜೊತೆ ಮಾತಾಡ್ತಾ ಇರೋದು ರೈತ ಮುಖಂಡ ಬಿ ಶಿವಪ್ಪನವರು. ಸರ್, ನಾಳೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಇದೆ ಅಂತ ಕೇಳ್ಪಟ್ಟು, ಏನ್ ಪ್ರತಿಭಟನೆ ಇದು, ಇದರ ಹಿನ್ನೆಲೆ ಏನ್ ಸರ್? ಸರ್, 26, 27, 28 ರಾಷ್ಟ್ರೀಯ ಕಿಸಾನ್ ಮೋರ್ಚಾ ಮತ್ತೆ ಇದು ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರುವಂತದ್ದು. ಅದು ಏನು 72 ಗಂಟೆಗಳ ಮಹಾಧರಣಿ ಅಂತೇಳಿ ಒಂದು ಕರೆ ಕೊಟ್ಟಿದೆ. ರಾಷ್ಟ್ರದಲ್ಲಿ ನಡೀತಿರೋಂತ ರೈತ ವಿರೋಧಿ ಮತ್ತೆ ಕಾರ್ಮಿಕ ವಿರೋಧಿ ಕಾಯ್ದೆಗಳು ಮತ್ತೆ ನೀತಿಗಳನ್ನ ವಾಪಸ್ ಪಡಿಬೇಕು ಅಂತೇಳಿ ಇದ್ ಮಾಡ್ತಿರೋಂತದ್ದು ಸರ್. ಅದರಲ್ಲಿ ಪ್ರಮುಖವಾಗಿ ರೈತರಿಗೆ ಆಗ್ತಿರುವಂತ ಸಮಸ್ಯೆಗಳು ಈ ಸ್ವಾಮಿನಾಥನ್ ವರದಿ ಜಾರಿ ಮಾಡದೇ ಇರೋಂಥದ್ದು. ಇವನ ಏನು C2+50 ಅವರ ಒಂದು ವರದಿಯ ಪ್ರಕಾರ ರೈತರಿಗೆ ಘೋಷಣೆ ಮಾಡಬೇಕು, ಅದಕ್ಕೆ ಒಂದು ನ್ಯಾಯಯುತವಾದಂತ ಕಾಯ್ದೆಯನ್ನ ತರಬೇಕು ಅಂತೇಳಿ ಒತ್ತಾಯ ಇದೆ ಸರ್. ಮತ್ತೆ ರೈತ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಏನು ಕಾಯ್ದೆಗಳನ್ನ ಎಲ್ಲ ವಾಪಸ್ ಪಡೆದಿದ್ದಾರೆ ಅವನ್ನೆಲ್ಲ ಮತ್ತೆ ಕೊಡಬೇಕು ಅಂತೇಳಿ ಹೋರಾಟ ಇದೆ ಸರ್. ಈಗ ಇದು ಮುಖ್ಯವಾಗಿ ನಿಮ್ಮ ಬೇಡಿಕೆ ಏನಾಗಿರುತ್ತೆ ಈ ಹೋರಾಟದಲ್ಲಿ, ಮುಖ್ಯ ಪ್ರಮುಖ ಬೇಡಿಕೆ? ಸರ್, ಪ್ರಮುಖ ಬೇಡಿಕೆ ಬಂದು ಏನ್ ಇವತ್ತು ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತೇಳಿ. ಸ್ವಾಮಿನಾಥನ್ ವರದಿ ಜಾರಿ ಮಾಡಿ MSP ಘೋಷಣೆ ಮಾಡಿದ್ರೆ ಆ ಘೋಷಣೆಗೆ ಒಂದು ಕಾನೂನು ಅಡಿಯಲ್ಲಿ ತರಬೇಕು ಅಂತೇಳಿ ರೈತರಿಗೆ ಸಂಬಂಧಪಟ್ಟಂಗೆ. ಇದೊಂದು ಪ್ರಮುಖವಾದಂತಹ ಘೋಷಣೆ. ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ ಇದನ್ನ. ಹೌದು, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಿರೋ ಮಾಡ್ತಾರಂತೆ. ಹೌದು ಸರ್. ಮತ್ತೆ ಇದ್ರ ಜೊತೆಗೆ ಏನ್ ಇವತ್ತು ಕಾರ್ಮಿಕರ ಕಾಯ್ದೆಗಳ ಅಡಿಯಲ್ಲಿ ದುಡಿಮೆ ಅವಧಿನ ಜಾಸ್ತಿ ಮಾಡಿದಾರಲ್ಲ, ಅದೇ 8 ಗಂಟೆ ಇದ್ದಂತ ಅವಧಿನ 12 ಗಂಟೆ ಮಾಡಿರುವಂತದ್ದು. ಅದು ಕೇಂದ್ರ ಸರ್ಕಾರ ಮಾಡಿದ್ದನ್ನ ರಾಜ್ಯ ನಮ್ಮ BJP ಸರ್ಕಾರ ಇದ್ದಂತ ಸಮಯದಲ್ಲಿ ಅದನ್ನ ಅಂಗೀಕಾರ ಮಾಡಿ ಇವರು ರಾಜ್ಯ ಸರ್ಕಾರನು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡಿತ್ತು. ಅದು ರಾಜ್ಯ ಸರ್ಕಾರ ಅದನ್ನ ಕನ್ಸಿಡರ್ ಮಾಡಿ ಸಹಿ ಹಾಕಿರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಹೌದು, ಅದನ್ನ ವಾಪಸ್ ಪಡಿಬೇಕು ಅಂತೇಳಿ ಮತ್ತೆ ಅದೊಂದು ಒತ್ತಾಯ ಇದೆ. ಮತ್ತೆ ಏನು ಕಾಯ್ದೆಗಳಲ್ಲಿ 150 ಜನ ಇದ್ರೆ ಅದನ್ನ ಇಂಡಸ್ಟ್ರಿಯಲ್ ಕಾಯ್ದೆ ಅಡಿ ತರಬೇಕು ಅನ್ನೋದು ಏನೋ, ಇವೆಲ್ಲ ಕಾಯ್ದೆಗಳಿದೆಯಲ್ಲ ಸರ್, ಕಾರ್ಮಿಕ ಕಾಯ್ದೆಗಳು. ಹೌದು, ಕಾರ್ಮಿಕ ಕಾಯ್ದೆಗಳು ಅವೆಲ್ಲ ಅಳವಡಿಸಬೇಕು ಮತ್ತೆ ಮೊದಲು ಇದ್ದಂತ ರೀತಿಯಲ್ಲೇ ತರಬೇಕು ಅಂತ ಹೇಳಿ. ಏನೇನು ಅಂದ್ರೆ ಕಾರ್ಮಿಕ ವಿರೋಧಿಯಾಗಿ ಏನೇನು ಬದಲಾವಣೆಗಳು ಮಾಡಿದ್ರು ಅವೆಲ್ಲವನ್ನ ರದ್ದುಪಡಿಸಬೇಕು, ಕಾರ್ಮಿಕರಿಗೆ ಅನುಕೂಲವಾಗಿ ಮಾಡಬೇಕು ಅಂತ ಹೇಳಿ. ಹೌದು ಹೌದು ಸರ್. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ರೈತರಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಏನ್ ಇವತ್ತು ಉತ್ಪಾದನಾ ವೆಚ್ಚ ಪ್ರತಿದಿನ ಬೆಳಿತಾನೆ ಹೋಗ್ತಾ ಇದೆ. ಒಂದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಮತ್ತೆ ಇದಿರ್ಬೋದು, ಏನು ಕೆಮಿಕಲ್ಸ್ ಇರ್ಬೋದು, ಪ್ರತಿ ದಿವಸನು ಅದಕ್ಕೆ ಮತ್ತೆ ಕಲ್ಟಿವೇಶನ್ ಚಾರ್ಜಸ್ ಇರ್ಬೋದು, ಎಲ್ಲ ಪ್ರತಿ ದಿವಸನು ಹೆಮ್ಮರವಾಗಿ ಬೆಳೀತಾ ಇದೆ, 1-2 ಆಗ್ತಾ ಹೋಗ್ತಾ ಇದೆ. ಆದ್ರೆ ರೈತರು ಬೆಳೆದಂತ ಬೆಳೆಗಳಿಗೆ ಸಣ್ಣ ಪುಟ್ಟದಾಗಿ ವರ್ಷಕ್ಕೆ 20 ರೂಪಾಯಿ ರೈಸ್ ಮಾಡುವಂತದ್ದು, 50 ರೂಪಾಯಿ ರೈಸ್ ಮಾಡುವಂತದ್ದು ಅದು ಆಗ್ತಾ ಇರುವಂತದ್ರಿಂದ ಸ್ವಲ್ಪ ರೈತರು ನಷ್ಟಕ್ಕೆ ಒಳಗಾಗ್ತಾ ಇದಾರೆ. ಇದು ಎಲ್ಲಾನು ಸರಿಪಡಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಇದೆ ಸರ್. ಮತ್ತೆ ಎಲೆಕ್ಟ್ರಿಸಿಟಿ ಇದು ಬಿಲ್ ಅಂದ್ರೆ ಇದು ವಿದ್ಯುತ್ ಬಿಲ್ ಅನ್ನ ಮಸೂದೆ ಈ ಖಾಸಗೀಕರಣ ಅಲ್ಲ ಈ ಖಾಸಗೀಕರಣ ಮಸೂದೆ ಬಹುತೇಕ ಜನರಿಗೆ ಗೊತ್ತೇ ಇಲ್ವಾ ಅಂತ, ಬಹುತೇಕ ಜನರಿಗೆ ನಮ್ಮ ದೇಶದಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ಈಗ ಗೊತ್ತಾಗ್ತಾ ಇದೆ, ಈಗೆಲ್ಲ ನಾವು ಪ್ರಚಾರ ಮಾಡ್ತಿರೋದ್ರಿಂದ ಈಗ ಗೊತ್ತಾಗ್ತಾ ಇದೆ. ಆದ್ರೆ ಅದು ಏನಾಗಿದೆ ಅಂತಂದ್ರೆ 2 ಹೌಸ್ಲ್ಲೂ ಪಾಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಸಂಸದೀಯ ಮಂಡಳಿ ಸಮಿತಿಗೆ ಕೊಟ್ಟಿದ್ದಾರೆ, ಏನಾದ್ರೂ ಬದಲಾವಣೆಗಳು ಸ್ವಲ್ಪ ಮಾಡಕ್ ಆಗುತ್ತಾ ಅಂತ.
ಅವರು ಏನಾದ್ರು ಹಂಗೆ ಬದಲಾವಣೆ ಮಾಡಿ ಅಂಗೀಕಾರ ಮಾಡಿ ಕೊಟ್ಬಿಟ್ರೆ ಅದು ಕಾಯ್ದೆ ಆಗಿ ಬರುತ್ತೆ ಸರ್. ಅದು ಬರೋದ್ರಿಂದ ಏನ್ ಇವತ್ತು ಈಗ ರಾಜ್ಯ ಸರ್ಕಾರನೇ ಇರ್ಬೋದು, ರೈತರಿಗೆ ಕೊಡ್ತಿರೋಂತ ಏಳ್ಗಂಟೆ ಉಚಿತ ಕರೆಂಟ್ ಇರ್ಬೋದು, ಮತ್ತೆ ಈಗ ಗೃಹ ಭಾಗ್ಯ ಇದು ಗೃಹ ಜ್ಯೋತಿ ಇರ್ಬೋದು, ಮತ್ತೆ ಈಗ ಎಲೆಕ್ಟ್ರಿಸಿಟಿ ಇವಾಗ 200 ಯೂನಿಟ್ ವರ್ಗೂ ಫ್ರೀ ಕೊಡ್ತಾ ಇದೀವಿ ಅಂತ ಹೇಳ್ತಿರೋದಿರ್ಬೋದು, ಇದನ್ನೆಲ್ಲ ಮುಂದೆ ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಅವೆಲ್ಲ ಕೊಡಕ್ಕಾಗಲ್ಲ, ಖಾಸಗಿ ಕೊಟ್ಟೋದ್ಮೇಲೆ ಅದಾಗೋದಿಲ್ಲ. ಜೊತೆಗೆ ನಮಗೆ ಒಂದು ಮಾತು ಕೊಟ್ಟಿತ್ತು ಕೇಂದ್ರ ಸರ್ಕಾರ, ಏನು ನಾವು 13 ತಿಂಗಳು ಹೋರಾಟ ದೆಹಲಿಯಲ್ಲಿ ಆದಂತ ಸಮಯದಲ್ಲಿ ನಮ್ಮ ರೈತ ಮುಖಂಡರ ಜೊತೆ ಮಾತಾಡಿ ಏನು ಖಾಸಗಿ ಇದು ವಿದ್ಯುತ್ ಶಕ್ತಿ ಖಾಸಗಿ ಮಸೂದೆನ ನಾವು ಸಂಸತ್ನಲ್ಲಿ ಮಂಡನೆ ಮಾಡೋದಿಲ್ಲ, ಅದನ್ನ ವಾಪಸ್ ಪಡಿತೀವಿ, ಯಾವುದೇ ಕಾರಣಕ್ಕೂ ಅದನ್ನ ಇದು ಮಾಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅದು ಮಾತು ತಪ್ಪಿದ್ದಾರೆ ಕೇಂದ್ರ ಸರ್ಕಾರ. ಅದರಿಂದ ಅದನ್ನ ಯಾವುದೇ ಕಾರಣಕ್ಕೂ ಏನ್ ನೀವು ಪಾಸ್ ಮಾಡಿದ್ರು ಸಹ ಅದನ್ನು ವಾಪಸ್ ಪಡಿಬೇಕು ಅಂತೇಳಿ ಈಗ ಈ ಒಂದು ಇದರಲ್ಲಿ ಹೋರಾಟದಲ್ಲಿ ಅದನ್ನ ಪ್ರಮುಖವಾಗಿ ತಗೊಂಡಿದೀವಿ ಸರ್. ಇದು ನಮ್ಮ ರಾಜ್ಯದಲ್ಲಿ ಒಂದರಲ್ಲೇ ನಡೀತಿಲ್ಲ, ದೇಶದ ಎಲ್ಲಾ ರಾಜ್ಯಗಳಲ್ಲೂ ನಡೀತಿರೋಂಥದ್ದು. ಇದು ಪ್ರಮುಖವಾಗಿ ನವೆಂಬರ್ 26ನೇ ತಾರೀಕು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಸಂವಿಧಾನದ ನಮಗೆ ಇದು ಸಂವಿಧಾನದ ಅಡಿಯಲ್ಲಿ ನಾವು ಅಂಗೀಕಾರ ಮಾಡಿದಂತ ಸಂವಿಧಾನ ಅಂಗೀಕಾರ ಮಾಡಿದಂತ ದಿನ ಆಗಿರೋದ್ರಿಂದ, ಜೊತೆಗೆ ನಾವು ದೆಹಲಿಯಲ್ಲಿ ಹೋರಾಟ ಮಾಡಿದ್ದು ನವೆಂಬರ್ 26ನೇ ತಾರೀಕೆ ಪ್ರಾರಂಭ ಮಾಡಿದ್ದು, ಎರಡೂ ಕಾರಣಗಳಿಂದ ಅದೇ ದಿನ 26ನೇ ತಾರೀಕು ಅದನ್ನ ಹೋರಾಟನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಅದು 2 ದಿನಗಳ ಇರುತ್ತೆ. 27ನೇ ತಾರೀಕು ಏನು ರಾಜ್ಯಪಾಲರಿಗೆ ಒಂದು ಮನವಿನ ಕಳಿಸ್ಕೊಡ್ತೀವಿ, ಅವ್ರು ಏನಾದ್ರೂ ಬಂದು ನಮ್ಮಲ್ಲಿ ಮನವಿನ ತಗೊಂಡಿದ್ದೆ ಆದ್ರೆ ಸಂತೋಷ, ತಗೊಳ್ಳಿಲ್ಲ ಅಂತಂದ್ರೆ ರಾಜ್ಭವನ ಚಲೋ 28ನೇ ತಾರೀಕು ನಾವು ಮಾಡ್ತೀವಿ ಸರ್. ಜೊತೆಗೆ ಇನ್ನೊಂದೇನಂತಂದ್ರೆ, ಈಗ ರಾಜ್ಯ ಸರ್ಕಾರ ಏನಾದ್ರೂ ನಮ್ಗೆ ಬದಲಾವಣೆ ಆಗಿದೆ ರಾಜ್ಯ ಸರ್ಕಾರ, ಆದ್ರೆ ಇಲ್ಲೇನಾದ್ರೂ ನಮ್ಗೆ ನ್ಯಾಯ ಸಿಗ್ತಾ ಇದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ರೈತರಿಗಾಗಿರ್ಬೋದು ಕಾರ್ಮಿಕರಿಗಾಗಿರ್ಬೋದು ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಏನು ರಾಜ್ಯ ಸರ್ಕಾರ ರೈತರಿಗೆ ಸಂಬಂಧಪಟ್ಟಂತದ್ದು ಒಂದು ನವೆಂಬರ್ 22ನೇ ತಾರೀಕು ಒಂದು ಸೆಪ್ಟೆಂಬರ್ 22ನೇ ತಾರೀಕು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಇನ್ನು ಮುಂದೆ ಬೋರ್ವೆಲ್ ಹಾಕಿದ್ರೆ ರೈತ ಕಂಬ ಇರ್ಬೋದು, ವೈರ್ ಇರ್ಬೋದು, ಟ್ರಾನ್ಸ್ಫಾರ್ಮ್ ಇರ್ಬೋದು, ಎಲ್ಲ ಅವನು ಸ್ವಂತ ದುಡ್ಡಿಂದ ಕೊಂಡ್ಕೋಬೇಕು ಅಂತ ಹೇಳಿದ್ದಾರೆ. ಮೊದಲು 10,000 ರೂಪಾಯಿ ಕಟ್ಟಿದ್ರೆ ಸರ್ಕಾರನೇ ರೈತನಿಗೆ ಉಚಿತವಾಗಿ ಎಲ್ಲಾ ಸಪ್ಲೈ ಮಾಡಿ ರೈತನಿಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕಲ್ಪಿಸ್ತಾ ಇತ್ತು. ಇದು ಒಂದು ರೈತ ವಿರೋಧಿ ಧೋರಣೆನ ಸರ್ಕಾರ ರಾಜ್ಯ ಸರ್ಕಾರನು ಅನುಸರಿಸ್ತಾ ಇದೆ. ಇದು ಈ ಸುತ್ತೋಲೆನ ಕೂಡಲೇ ವಾಪಸ್ ಪಡಿಬೇಕು ಅಂತ ಹೇಳಿ. ಅಂದ್ರೆ ಇಲ್ಲಿ ಸುತ್ತೋಲೆ ಪ್ರಕಾರ ರೈತರಿಗೆ ಎಷ್ಟು ಜಾಸ್ತಿ ಕೊಡ್ಬೇಕಾಗತ್ತೆ? ಒಂದು ಬೋರ್ವೆಲ್ ತಗೋಬೇಕಂತಂದ್ರೆ ಕಂಬ, ವೈರು, ಟ್ರಾನ್ಸ್ಫಾರ್ಮರ್ ಎಲ್ಲ ಸೇರಿದ್ರೆ 2.5 ಲಕ್ಷ ಆಗುತ್ತೆ ಸರ್. 2.5 ಲಕ್ಷ ರೈತನ ಕೈಯಿಂದ ಬೀಳುತ್ತೆ, ಎಕ್ಸ್ಟ್ರಾ ಖರ್ಚು ಬರುತ್ತೆ. ಏನು ಪಂಪು, ಮೋಟ್ರು, ಕೇಬಲ್ ಇವೆಲ್ಲ ಬಿಟ್ಟು, ಕೊಳವೆ ಬಾವಿ ಕೊರೆಸಿದ್ದು ಇವೆಲ್ಲ ಬಿಟ್ಟು 2.5 ಲಕ್ಷ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಅದೊಂದು ಒಂದು ವಿಷಯ. ಮತ್ತೆ ಭೂ ಸುಧಾರಣಾ ಕಾಯ್ದೆ ನಮಗೆ ಚುನಾವಣೆಗೆ ಮೊದಲು 14 ರೈತ ಸಂಘಟನೆಗಳು ಸೇರಿ ಒಂದು ಸಭೆ ಮಾಡಿ 3 ಪಕ್ಷದ ನಾಯಕರನ್ನ ಕರೆದಿದ್ವಿ. ಅದರಲ್ಲಿ ಬಿಜೆಪಿ ಅವರು ಯಾರು ಬಂದಿರಲಿಲ್ಲ. ಆದ್ರೆ ಅವರು ನಮ್ಮ ಸಭೆಯಿಂದ ದೂರನೇ ಉಳಿದ್ರು. ಜೆಡಿಎಸ್ ಮತ್ತು ಕಾಂಗ್ರೆಸ್ನವರು ಬಂದಿದ್ರು. ಕಾಂಗ್ರೆಸ್ನವರು ಅಲ್ಲಿ ಮಾತು ಕೊಟ್ರು ನಮ್ಗೆ, ಒಂದು ಅಫಿಡವಿಟ್ ಸಹ ನಮ್ಗೆ ಸಹಿ ಮಾಡಿಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ನಮ್ಮ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಬಂದಿದ್ರು. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಜೆಡಿಎಸ್ ನಿಂದ ಒಬ್ಬ MLC ತಿಪ್ಪೇಸ್ವಾಮಿ ಅಂತ ಬಂದಿದ್ರು. ಇವರೆಲ್ಲ ಇಬ್ರು ಸಹ ಒಪ್ಕೊಂಡಿದ್ರು, ಏನು 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತೀವಿ, ರೈತರ ವಿರೋಧಿ ಇದನ್ನ, ಮತ್ತೆ ಸ್ವಾಮಿನಾಥನ್ ವರದಿನ ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತೀವಿ, ಜೊತೆಗೆ ಇನ್ನೊಂದು ಸ್ವಾಮಿ ಇದು ಎಲೆಕ್ಟ್ರಿಸಿಟಿ ಬಿಲ್ನ ಏನು ತೆಲಂಗಾಣ ಮತ್ತೆ ಕೇರಳ ತಮಿಳ್ನಾಡು ನಾವು ಖಾಸಗೀಕರಣ ನಿಮ್ ಮಸೂದೆನ ನಾವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತೇಳಿ ಸಂಪುಟ ಸಭೆ ಇದು
ಇದು ಅಸೆಂಬ್ಲಿಯಲ್ಲಿ ಇಟ್ಟು ಅದನ್ನ ರಿಸರ್ವ್ ಮಾಡಿ ಅದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆ ರೀತಿ ನೀವು ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಅಲ್ಲಿ ಒಪ್ಕೊಂಡಿದ್ರು. ಆದ್ರೆ ಇವತ್ತು ಯಾವುದೂ ಮಾಡ್ತಿಲ್ಲ ರಾಜ್ಯ ಸರ್ಕಾರ. ಈ ಕಡೆ ಏನು ರೈತ ಇದು ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಚಕಾರ ಎತ್ತಿಲ್ಲ. ಹೌದು, ರಿವರ್ಸ್ ಆಗಿದೆ, ಪೂರ್ತಿಯಾಗಿ ರಿವರ್ಸ್ ಆಗಿದೆ. ಯಾಕಂದ್ರೆ ಯಾರು ಬೇಕಾದ್ರೂ ಕೊಂಡ್ಕೋಬಹುದು, ಮತ್ತೆ ಮಠ ಮಾನ್ಯಗಳು ಸಹ ಕೃಷಿಗೆ ಭೂಮಿನ ಕೊಂಡ್ಕೋಬಹುದು. ಈಗ ಈಗಾಗಲೇ ಮಠಗಳ ಬಳಿ 20 ಎಕರೆ 50 ಎಕರೆ ಈ ತರ ಜಮೀನುಗಳನ್ನ ಕೊಂಡ್ಕೋತಾ ಇದಾರೆ ಈಗ. ಹೌದು 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 ಸರ್, ಹೌದು. ಮತ್ತೆ ಕಂಪನಿಗಳು ಕೃಷಿ ಭೂಮಿನ ಕೊಂಡ್ಕೋಬಹುದು ಅನ್ನೋ, ಎಲ್ಲಾನು ಯಾರು ಬೇಕಾದ್ರೂ ಕೊಂಡ್ಕೋಬಹುದು ದುಡ್ಡಿರೋನು ಅನ್ನೋ ರೀತಿಯಲ್ಲಿ ಆಗೋಗಿದೆ. ಅಂತ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಮುಂದಿನ? ಈಗ ಈಗ ಮೊದ್ಲು ಹೇಳ್ತೇವೆ ಉಳುವವನೇ ಭೂಮಿ ಒಡೆಯ ಅಂತಿದ್ದ, ಈಗ ಉಳ್ಳವನೇ ಭೂಮಿ ಒಡೆಯ. ಹೌದು ಹೌದು, ಉಳುವವನೇ ಭೂಮಿ ಒಡೆಯ ಅಂತಿದ್ದು ಉಳ್ಳವನೇ ಭೂಮಿ ಒಡೆಯ ಆಗುವಂತ ಪರಿಸ್ಥಿತಿ ಇವತ್ತು. ಮಠಾಧಿಪತಿಗಳು ಕಂಪನಿಗಳು ಇವರು ರೈತರಿಗೆ ರೈತರ ಜಾಗ ತುಂಬಕಾಗುತ್ತಾ, ಇವರು ದೇಶಕ್ಕೆ ಬೆಳೆ ಬೆಳೆದ್ಕೊಡ್ತಾರ, ಇವರು ಆಹಾರದ ಕೊರತೆ ನೀಗಿಸ್ತಾರ ಇವರು. ಅಲ್ಲ, ಇವತ್ತು 140 ಕೋಟಿ ಜನಸಂಖ್ಯೆಗೆ ಆಹಾರ ಬೆಳೆದ್ಕೊಡ್ತಿರೋದೇ ದೇಶದ ರೈತರು. ಏನು 37 ಕೋಟಿ ನಮ್ಗೆ ಸ್ವತಂತ್ರ ಬಂದ ಇಂಡಿಪೆಂಡೆನ್ಸ್ ಬಂದಂತ ಸಮಯದಲ್ಲಿ 37 ಕೋಟಿ ಜನಸಂಖ್ಯೆಗೆ ನಮ್ಮಲ್ಲಿ ಆಹಾರ ಇರಲಿಲ್ಲ. ಅದು ಬೇರೆ ದೇಶಗಳಿಂದ ಕೆಂಪು ಗೋಧಿನ ತರಿಸ್ಕೊಂಡು ತಿಂದಿರೋದು ನಾವು ತಿಂದಿದೀವಿ. ಇಂಥದ್ದನ್ನ ಇಂಥ ಇದ್ರಲ್ಲಿ ಇವತ್ತು 140 ಕೋಟಿ ಜನಸಂಖ್ಯೆಗೆ ಆಹಾರ ಬೆಳೆದ್ಕೊಡ್ತಿರೋಂತ ರೈತರಿಗೆ ಸವಲತ್ತುಗಳು ಕೊಡೋದು ಬಿಟ್ಟು ಎಲ್ಲ ಸವಲತ್ತುಗಳು ಅವ್ರ ಕೈಯಿಂದ ಕೈ ಕಟ್ಟಾಕಿ ಅವ್ರನ್ನ ಮೂಲೆ ಗುಂಪು ಮಾಡಿ ಅವ್ರ ಕಡೆಯಿಂದ ಈಗ ಅವರಲ್ಲಿರುವಂತ ಭೂಮಿನ ಕಸಿದ್ಕೊಳ್ಳೋದಿದೆಯಲ್ಲ ಸರ್. ಅದ್ರಿಗೆ ಅದರಷ್ಟು ದುರಂತ ಈ ದೇಶಕ್ಕೆ ಇನ್ನೊಂದು ಮತ್ತೊಂದು ಆಗೋದಿಲ್ಲ. ಯಾಕೆಂತಂದ್ರೆ ಭೂ ಸುಧಾರಣಾ ಕಾಯ್ದೆಯಿಂದ ಅದು ಲಿಮಿಟ್ ಇತ್ತು, ಇಷ್ಟೇ ಭೂಮಿ ಇರಬೇಕು ಒಬ್ಬ ಒಂದು ಕುಟುಂಬದಲ್ಲಿ ಅಂತ. ಹೌದು, ಇವತ್ತು ಲಿಮಿಟ್ ಇಲ್ಲ. 430 ಎಕರೆ 450 ಎಕರೆ ವರೆಗೂ ಕೊಂಡ್ಕೋಬಹುದು ಒಂದು ಕುಟುಂಬ ಅಂತಂದ್ರೆ ನವ ಭೂ ಮಾಂಡಲಿಕರು. ಹೌದು ಹೌದು, ಇಂತಹ ಪರಿಸ್ಥಿತಿ ಆದ್ರೆ ರೈತರಿಗೆ ನಾಳೆ ದಿವಸ ಇವತ್ತು ಟಾಟಾ ಬಿರ್ಲಾ ಇವರು 100,000 ಎಕರೆ ಕೊಂಡ್ಕೊಂತಾರೆ. ಟಾಟಾ ಬಿರ್ಲಾ ಅಂಬಾನಿ ಅವರು 1,000,000,000 ಕೋಟಿ ಕೊಂಡ್ಕೊಂತಾರೆ, ಇದು 100,000,000 ಕೋಟಿ ಕೊಂಡ್ಕೊಂತಾರೆ. ಅವರು 100,000,000 ಕೋಟಿ 100,000,000 ಎಕರೆ ಭೂಮಿನ ಫೆನ್ಸಿಂಗ್ ಮಾಡಿ ಅದ್ರ ಒಳಗಡೆ ಯಾರನ್ನು ಬಿಡ್ಲಿಲ್ಲ ಅಂತಂದ್ರೆ ಆಲ್ರೆಡಿ ಆಗೋಗಿದೆಯಲ್ಲ ಚಿಕ್ಕಮಂಗ್ಳೂರು ಮಡಿಕೇರಿ ಎಲ್ಲ ಕಾಫಿ ತೋಟಗಳು ಆಗೋಗಿದೆಯಲ್ಲ. ಹೌದು ಸರ್, ಹೌದು ಹೌದು, ಭೂಮಿ ಇರೋ ಒಂದ್ ಕಡೆನೆ ಹೊರಟೋಗಿದೆ. ಇಂತಹ ಪರಿಸ್ಥಿತಿ ಅದು ದೊಡ್ಡ ದುರಂತ ಆಗ್ತಾ ಇದೆ. ಇದು ಅದೊಂದು ಆಯ್ತು. ಮತ್ತೆ ಎಪಿಎಂಸಿ ಬಿಲ್ಲು, ಇಲ್ಲಿ ಎಪಿಎಂಸಿ ಬಿಲ್ಲು ವಿಧಾನಸಭೆಯಲ್ಲಿ ಅಂಗೀಕಾರ ಆಯ್ತು, ಮತ್ತೆ ವಿಧಾನ ಪರಿಷತ್ ಅಲ್ಲಿ ಅಂಗೀಕಾರ ಆಗಲ್ಲ ಅಂತ ಸರ್ಕಾರಕ್ಕೂ ಗೊತ್ತಿತ್ತು. ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಒಂದಾದ್ರೆ ಅಂಗೀಕಾರ ಆಗೋದಿಲ್ಲ ಅಂತ ಗೊತ್ತಾದ ಆಗಿದ ತಕ್ಷಣನೇ ಅಂಗೀಕಾರ ಆಗದೇ ಅಲ್ಲಿ ಒಂದು ಕಮಿಟಿ ಮಾಡಿ ಕಮಿಟಿಗೆ ಕೊಟ್ಟಿದ್ದಾರೆ. ಅವರು ರಾಜ್ಯ ಎಲ್ಲ ಸುತ್ತಾ ಇದಾರೆ ಕಮಿಟಿ, ಅವರು ಏನ್ ಮಾಡ್ತಿದಾರೋ ಏನ್ ವರದಿ ಕೊಡ್ತಾರೋ ಅದು ಅಂತೂ ಒಂದ್ ಕಡೆ ಆದ್ರೆ ಆದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ರೈತರ ಕಡೆಯಿಂದ ಎಲ್ಲ ಮಾಹಿತಿ ತಗೊಂಡು ಎಲ್ಲ ಇದ್ ಮಾಡ್ತಾ ಇದಾರೆ. ಅದೊಂದಾಯ್ತು. ಇವತ್ತು ಅದನ್ನು ಎಪಿಎಂಸಿ ಕಾಯ್ದೆನೂ ಇವತ್ತು ವಿಧಾನ ಪರಿಷತ್ ಅಲ್ಲಿ ಅಂಗೀಕಾರ ಆಗಿಲ್ಲ ಅಂತೇಳಿ ಅದು ವಾಪಸ್ ಹೋಗ್ತು. ಇವತ್ತು ಎಪಿಎಂಸಿ ಕಾಯ್ದೆಯಿಂದನೂ ರೈತರಿಗೆ ತೊಂದರೆ ಆಗ್ತಾ ಇದೆ. ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಬಗ್ಗೆನೂ ಅವರು ಈ ಸರ್ಕಾರ ಚಕಾರ ಇರ್ತ. ಇದ್ರ ಜೊತೆಗೆ ಇನ್ನೊಂದು ಸರ್, ಗೋ ಹತ್ಯೆ ನಿಷೇಧ ಕಾಯ್ದೆ, ಜಾನುವಾರು ನಿಷೇಧ ಕಾಯ್ದೆ, ಹತ್ಯೆ ನಿಷೇಧ ಕಾಯ್ದೆ. ಇದರಿಂದ ಯಾರಿಗೆ ನಷ್ಟ ಆಗ್ತಾ ಇದೆ? ರೈತರಿಗೆ. ಹೌದು, ಯಾಕೆಂತಂದ್ರೆ ಇವತ್ತು ಮಾಂಸ ತಿನ್ನುವಂತ ಜನ ಇವತ್ತು ಸಿಗ್ಲಿಲ್ಲ ಅಂತಂದ್ರೆ ಕೋಳಿಗೆ ಹೋದ್ರು. ಕೋಳಿ ಮಾಂಸ 150 ಸಿಗ್ತಾ ಇದ್ದಿದ್ದು ಇವತ್ತು 250 ಆಗಿದೆ. ಹೌದು, ಇವತ್ತು ಕೋಳಿ ತಿಂತಾ ಇದಾರೆ ಅವರು. ಆದ್ರೆ ರೈತನ ಪರಿಸ್ಥಿತಿ ಏನು? ಆ ದನ ಸಾಕಾಗಲ್ಲ. ನಾವು ಇವತ್ತು ಟಿವಿಗಳಲ್ಲಿ ನೋಡ್ತಾ ಇದೀವಿ, ಈ ಬಿಡಾರಿ ದನಗಳು ಏನು ರಸ್ತೆಗಳಲ್ಲಿ ದನಗಳು ರಸ್ತೆಯಲ್ಲಿ ಹೋಗ್ತಿರೋಂತ ಟೂ ವೀಲರ್ ಮೇಲೆ ಬೀಳುವಂತದ್ದು, ಅವೆರಡು ಜಗಳ ಆಡ್ಕೊಂಡು ಪ್ರಾಣಹಾನಿ ಆಗ್ತಾ ಇರೋಂತದನ್ನೆಲ್ಲ ನೋಡ್ತಾ ಇದೀವಿ. ಇದು ಅತಿ ಹೆಚ್ಚಾಗಿ ಗುಜರಾತ್ ಅಲ್ಲಿ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಇವತ್ತು ಅವು
ಸ್ವೇಚ್ಛಾಚಾರ ಹೆಂಗಂದ್ರೆ ಹಂಗ್ ಬಿಟ್ಟು ಹೊಡಿತಾ ಇದಾರೆ. ಯಾಕಂದ್ರೆ ರೈತನ್ ಸಾಕಕ್ಕಾಗಲ್ಲ, ಅದರಿಂದ ಯೂಸ್ ಆಗೋಂಗಿದ್ರೆ ಮಾತ್ರ ರೈತ ಇಟ್ಕೊಂಡು ಅದಕ್ಕೆ ಊಟ ಹಾಕ್ತಾನೆ, ಇಲ್ಲ ಇದ್ರೆ ಬೇರೆ ರೋಡ್ಗೆ ಬಿಡ್ತಾನೆ. ಅದನ್ನ ವ್ಯವಸ್ಥಿತವಾಗಿ ಸಾಕಿ ಅದನ್ನ ಅಂತ್ಯಕಾಲದವರೆಗೂ ಸಾಕುವಂತ ನಮ್ಮಲ್ಲಿ ಸಮಸ್ಯೆಗಳು ಇಲ್ಲ. ಸುಮ್ಮನೆ ಗೋ ಇದು ಅಂತ ಹೇಳ್ತಾರೆ, ಏನು ಜನ ಇದು ನಮ್ಮ ಕೆಲವೊಂದು ಆಶ್ರಮಗಳಲ್ಲಿ ನಡೆಸ್ತಾ ಇದ್ದಾರೆ, ದನಗಳನ್ನ ಮೇಯಿಸುವಂತದ್ದು ಏನಂತಾರೆ ಸರ್, ನಮ್ಮ ಅಲ್ಲ ಹಸುಗಳನ್ನೆಲ್ಲ ಹಿಡ್ಕೊಂಡು ಇದ್ ಮಾಡ್ಕೊಂಡು ಮಾಡ್ತಾರಲ್ಲ ಗೋಶಾಲೆಗಳು, ಗೋಶಾಲೆಗಳು ಶಾಲೆಗಳಲ್ಲಿ ಎಷ್ಟು ಇದಾಗ್ತಾ ಇದೆ. ಇವತ್ತು ನಮ್ಮ ಮೇನಕಾ ಗಾಂಧಿ ಅವರೇ ಒಂದು ಅಲಿಗೇಷನ್ ಮಾಡಿದ್ರು. ಹೌದು, ಅವರು ಅವರು ಯಾವ ರೀತಿ ಯಾವುದೇ ಪಕ್ಷದ ಅಲ್ಲಿ ಇದ್ಕೊಂಡು ಅವ್ರಿಗೆ ಯಾವ ರೀತಿ ಅಲ್ಲಿ ಅಲಿಗೇಷನ್ ಮಾಡಿದ್ರು, ಎಲ್ಲಾನು ಗೋಶಾಲೆಗಳಿಂದನೇ ಕಸಾಯಿಖಾನೆಗಳಿಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇಂತ ಇದ ಕಾಯ್ದೆಗಳನ್ನ ಮಾಡಿ ಇವರು ಜನಸಾಮಾನ್ಯರಿಗೆ ಅವರ ಆಹಾರ ಸರ್, ಇವತ್ತು ನಾನು ಏನ್ ಆಹಾರ ತಿಂತೀನೋ ಇನ್ನೊಬ್ಬ ಇನ್ನೊಬ್ಬ ಆಹಾರ ತಿಂತಾನೆ, ಇನ್ನೊಬ್ಬ ಇನ್ನೊಂದು ಆಹಾರ ತಿಂತಾನೆ. ಒಂದು ನಮ್ಮ ಸಂವಿಧಾನದಲ್ಲಿ ನಮ್ಗೆ ಹಕ್ಕು ಕೊಟ್ಟಿರುವಾಗ ಅದನ್ನ ಮತ್ತೆ ಮತ್ತೆ ಅದ್ರ ಮೇಲೆ ದಾಳಿ ಮಾಡುವಂತದ್ದು ಯಾವ ಸರ್ಕಾರಗಳಿಗೂ ಸಮಂಜಸ ಅಲ್ಲ. ಅದರಿಂದ ಆ ಒಂದು ಕಾಯ್ದೆಯನ್ನು ಸಹ ವಾಪಸ್ ಪಡಿಬೇಕು ಅಂತ ಹೇಳಿದ್ರೆ, ಆದ್ರೆ ಅದನ್ನು ಸಹ ರಾಜ್ಯ ಸರ್ಕಾರ ಇದುವರೆಗೂ ಅದ್ರ ಮುಟ್ಟಕ್ಕೆ ಹೋಗಿಲ್ಲ. ಅದು ಆಯ್ತು. ಮತ್ತೆ ಭೂಸ್ವಾಧೀನ ಕಾಯ್ದೆ ಸರ್, ಇವ್ರದೇ ಕೇಂದ್ರ ಸರ್ಕಾರ ಏನು ಕಾಂಗ್ರೆಸ್ದೇ ಕೇಂದ್ರ ಇದ್ದಂತ ಸಮಯದಲ್ಲಿ 2013 ಒಂದು ಒಳ್ಳೆ ಒಂದು ಏನೋ ಕೆಟ್ಟದ್ರಲ್ಲಿ ಒಳ್ಳೇದು ಏನು ಸ್ವಾಧೀನ ಕಾಯ್ದೆ ಇದೆ, ಒಂದು 13 ಒಂದು ಕಾಯ್ದೆನ ತಂದ್ರು ಭೂ ಸ್ವಾಧೀನ ಕಾಯ್ದೆ. ರೈತರು 80% ರೈತರು ಒಪ್ಪಲಿಲ್ಲ ಅಂತಂದ್ರೆ ಅದನ್ನ ಆ ಯೋಜನೆ ಕೈ ಬಿಟ್ಟು ಬೇರೆ ಕಡೆ ಇದ್ ಮಾಡ್ಬೇಕು ಅಂತ. ಆದ್ರೆ ಇವತ್ತು ಯಾರ ಪರ್ಮಿಷನ್ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ತಿದ್ದುಪಡಿ ಆಗೋಗಿದೆ. ಅದನ್ನು ವಾಪಸ್ ಪಡಿತೀವಿ ಅಂತಂದ್ರು ಅದನ್ನು ವಾಪಸ್ ಪಡೀಲಿಲ್ಲ. ಏನ್ ಮೊದಲು 2013 ಭೂ ಸ್ವಾಧೀನ ಕಾಯ್ದೆನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದಕ್ಕೂ ಪ್ರಯತ್ನ ಮಾಡ್ತಾ ಇಲ್ಲ. ಇವೆಲ್ಲಾನು ಇಟ್ಕೊಂಡು ಅಂದ್ರೆ ಯಾವ್ದು ಕೇಂದ್ರ ಸರ್ಕಾರ ಮತ್ತು ಇಲ್ಲಿ ಈಗ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಧೋರಣೆನ ಖಂಡಿಸ್ತಾ ರಾಜ್ಯ ಸರ್ಕಾರಕ್ಕೂ ಒಂದು ಎಚ್ಚರಿಕೆ. ಇವತ್ತು ಏನ್ ನಾವು ಕೇಂದ್ರ ಸರ್ಕಾರನ ಇವತ್ತು ಖಂಡಿಸ್ತಾ ಇದೀವೋ ಅದು ಮುಂದೆ ನಿಮಗೂ ಎಚ್ಚರಿಕೆ ಆಗಿ ಇದನ್ನ ರೈತರ ಪರವಾಗಿ ನೀವು ಉದ್ದಾರ ಮಾಡ್ಬೇಕು. ಟೈಮ್ ಇಲ್ಲ ನಿಮ್ಗೆ, ನೀವು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ, ಇಲ್ದೆ ಇದ್ರೆ ನಿಮ್ಮನ್ನು ಮೂಲೆ ಗುಂಪು ಮಾಡ್ಬೇಕಾಗುತ್ತೆ 2024 ಅಂತೇಳಿ ಒಂದು ಎಚ್ಚರಿಕೆ ಕೊಡೋದಕ್ಕೆ ಈ ಕಾರ್ಯಕ್ರಮ. ಅಂದ್ರೆ ರೈತ ಪರವಾಗಿ ಯಾರಿರ್ತಾರೋ ಅವ್ರಿಗೆ ಅವ್ರಿಗೆ ಅಧಿಕಾರ, ರೈತ ಮತ್ತು ಕಾರ್ಮಿಕ, ದಲಿತ ಅವ್ರ ಪರವಾಗಿ ಯಾರು ನಿಲ್ತೀರೋ ಅವ್ರಿಗೆ ನಾವು ಯೂಸ್ ಮಾಡ್ತೀವಿ. ಮತ್ತೆ ರೈತ ಒಂದು ದೊಡ್ಡ ಮಟ್ಟದ ಒಂದು ಇಷ್ಟರಲ್ಲೇ ಒಂದು ದೊಡ್ಡ ಮಟ್ಟದ ಒಂದು ಪಂಚಾಯತಿ ಆಗ್ತದೆ ಸರ್, ಮಹಾಪಂಚಾಯತ್ ಆಗ್ತದೆ ರೈತರದು. ಎಲ್ಲಿ ಅದು ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ, ಎಲ್ಲಿ ಅಂತ ಪ್ಲೇಸ್ ಫಿಕ್ಸ್ ಮಾಡಿಲ್ಲ. ಅಲ್ಲಿ ಒಂದು ತೀರ್ಮಾನ ತಗೊಂತಾರೆ ಸರ್, ನಾವು ಯಾರ ರೈತರ ಸಾಲ ಮನ್ನಾ ಮಾಡ್ತಾರೆ ಸಂಪೂರ್ಣವಾಗಿ ಸಾಲ ಮನ್ನಾ. ಇವತ್ತು ಕಂಪನಿಗಳಿಗೆ 13-14 ಲಕ್ಷ ಕೋಟಿ ನೀವು ಸಾಲ ಮನ್ನಾ ಮಾಡೋದಾದ್ರೆ ಸಾಲ ಮನ್ನಾ ಮಾಡಲ್ಲ ಅಂತ ಭಾಷೆ ಬೇರೆ ಬದಲಾಗಿದೆ ಅವ್ರದ್ದು. ರೈಟ್ ಆಫ್ ಅಂತಂದ್ರು ಒಂದೇ ಸಾಲ, ನಮ್ದು ರೈಟ್ ಆಫ್ ಮಾಡ್ಬಿಡ್ಲಿ. ಅದ್ನೇ ಹೇಳಿದ್ದು ನಾವ್ ಹೇಳ್ತಾ ಇರೋದು, ರೈಟ್ ಆಫ್ ಮಾಡಿ ಮತ್ತೆ ಮರು ಸಾಲ ಕೊಡ್ಲಿ ಅಷ್ಟೇ ನಾವು ಕೇಳುವಂತದ್ದು. ಯಾಕಂದ್ರೆ ನಾವು ಈ ದೇಶಕ್ಕೆ ಅನ್ನ ಬೆಳ್ಕೊಟ್ಟಿದೀವಿ, ಕಂಪನಿಗಳು ಈ ದೇಶಕ್ಕೆ ಅನ್ನ ಬೆಳ್ಕೊಟ್ಟಿಲ್ಲ. ಈ ದೇಶದ ಏನು ತೆರಿಗೆಯನ್ನು ತಿಂದಿದಾರ, ಈ ದೇಶದ ನೀರನ್ನು ಬಳಸ್ಕೊಂಡಿದಾರೆ, ಈ ದೇಶದ ಭೂಮಿ ಬಳಸ್ಕೊಂಡಿದಾರ, ಎಲ್ಲಾ ಬಳಸ್ಕೊಂಡು ಅವ್ರಿಗೆ ರೈಟ್ ಅಪ್ ಆಗುತ್ತೆ. ನಮ್ಮ ಶ್ರಮ ನಮ್ ಬೆವರು ಎಲ್ಲಾ ಸುರಿದ್ರು ಸಹ ನಮ್ಗೆ ಯಾಕೆ ರೈಟ್ ಅಪ್ ಮಾಡಬಾರ್ದು, ನಮ್ಗೆ ಯಾಕೆ ಸಾಲ ಮನ್ನಾ ಮಾಡಬಾರ್ದು? ಎಸ್, ಇದು ಇದು ನಮ್ಮ ಒತ್ತಾಯಗಳು ಸರ್, ಪ್ರಮುಖ ಒತ್ತಾಯಗಳು. ಹೌದು ಹೌದು ಸರ್. ಓಕೆ ಓಕೆ ಸರ್. ಅಂದ್ರೆ ಇದು 26ನೇ ತಾರೀಕಿಂದ ಎಷ್ಟು ದಿವಸ ನಡೆಯುತ್ತೆ? 26, 27, 28 ಸರ್. ಇವರು ಇದ್ರಲ್ಲಿ ಯಾರ್ಯಾರು ಪ್ರಮುಖವಾಗಿ ಯಾರ್ಯಾರು ಭಾಗವಹಿಸ್ತಾರೆ ಸರ್? ಇದ್ರ ಸರ್ ಇದರಲ್ಲಿ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯನ್ ಬಣ ಅವರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಸವರಾಜಪ್ಪ ಅವರು, ಮತ್ತೆ ಇವರು ಪ್ರಾಂತ ರೈತ ಸಂಘದ ಬಯ್ಯಾರೆಡ್ಡಿ ಟೀಮ್, ಮತ್ತೆ ಸಿಐಟಿ ಎಐಟಿಯುಸಿ
ಮತ್ತೆ ದಲಿತ ಸಂಘಟನೆಗಳು ಮಾವಳಿ ಶಂಕರ್ ಇವ್ರ ಟೀಮು ಅವರು ಒಕ್ಕೂಟ ಮಾಡ್ಕೊಂಡಿದ್ದಾರೆ ಸರ್, ದಲಿತ ಸಂಘಟನೆಗಳು ಒಕ್ಕೂಟ ಅಂತ. ಅದರಲ್ಲಿರುವಂತಹ ಎಲ್ಲ ನಾಯಕರುಗಳು ಭಾಗವಹಿಸ್ತಾರೆ. ರಾಷ್ಟ್ರ ಮಟ್ಟದ ಯಾರು ಬರ್ತಾ ಇದ್ದಾರೆ ಸರ್? ಹಲೋ 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 ಹಲೋ. ಹಾ, ರಾಷ್ಟ್ರ ಮಟ್ಟದಲ್ಲಿ ಯಾರು ಬರ್ತಾ ಇದ್ದಾರೆ ಸರ್? ಸರ್, ರಾಷ್ಟ್ರ ಮಟ್ಟದ ನಾಯಕರು ಯಾರು ಭಾಗವಹಿಸ್ತಾ ಇದ್ದಾರಾ ಸರ್? ರಾಷ್ಟ್ರ ಮಟ್ಟದ ನಾಯಕರಿಗೆ ಅವ್ರು ಕಾಲ್ ಕೊಟ್ಟಿದೀವಿ. ಅವೈಲೇಬಲ್ ಯಾರಿರ್ತಾರೋ ಅವ್ರನ್ನ ಕಳ್ಸಿಕೊಡ್ತೀವಿ, ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ನಡೀತಿರೋದ್ರಿಂದ ಅವ್ರವ್ರ ಆ ರಾಜ್ಯ ಬಿಟ್ಟು ಬರೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಅದಕ್ಕೆ ಯಾರು ಅವೈಲೇಬಲ್ ಇರ್ತೀರೋ ಅವ್ರನ್ನ ಕಳ್ಸಿಕೊಡ್ತೀವಿ ಅಂತ ಹೇಳಿದಾರೆ ಸರ್. ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಎಸ್ ಸರ್, ರೈತರ ಬಗ್ಗೆ ನಮ್ಮ ಚಾನೆಲ್ ಕೂಡ ನಾವು ಯಾವಾಗಲೂ ಕಾಳಜಿ ಇಟ್ಕೊಂಡಿರ್ತೀವಿ. ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸ್ತಾ ಇರ್ತೀವಿ ಸರ್. ನಿಮ್ ಯಾವ್ದೇ ಸಮಸ್ಯೆಗಳು ನಮ್ ಜೊತೆ ಹೇಳಿ, ಮತ್ತೆ ನಿಮ್ಮ ಧರಣಿಗೆ ನಿಮ್ಮ ಇದಕ್ಕೆ ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ ಸರ್. ಚರ್ಚೆಯಲ್ಲಿ ಭಾಗವಹಿಸಿ ಧನ್ಯವಾದಗಳು ಸರ್. ನಮಸ್ಕಾರ. ಸಿಯಾನ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೆ